कुंदगोल तालूकिन भू तरलेकट्टे ग्राम पंचायत नम अधिकार अव्यवहार नडेदिल्ल अनावश्यकवागि नम्म मेले आरोपगळन्नु सामाजिक जालतानगळल्लि हरिबिडलागुत्तदे एंदु ग्राम पंचायत अध्यक्ष शंभुलिंग नंदप्पनवर हेळिदरु। अवरु इंदु प्रवासी मंदिरदल्लि सुद्दिगोष्ठियल्लि मातनाडुत्ता केलवु दिनगळ हिंदे सामाजिक ಜಾಲತಾಣದಲ್ಲಿ ನಮ್ಮ ಪಂಚಾಯಿತಿಯ ಬಗ್ಗೆ ಆರೋಪಗಳು ಕೇಳಿ ಬರುತ್ತಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟಪಡಿಸಿದರು। ನಮ್ಮ ಗ್ರಾಮದ ಮತ್ತು ಸಿದ್ದಪ್ಪ ಕಸನ್ನವರ್ ಹಾಗೂ ಕಾರ್ತಿಕ್ ಗೌಡ್ ಚಂದ್ರ ಗೌಡ್ ಕೋಟಿ ಗೌಡರ್ ಇವರ ಮಧ್ಯೆ ವೈಯಕ್ತಿಕ ಜಗಳವಾಗಿದ್ದು ಈ ಜಗಳವನ್ನು ನಾವು ಹಾಗೂ ಗ್ರಾಮದ ಹಿರಿಯರು ಸೇರಿಕೊಂಡು ಗುಡಿಗೇರಿ ಪೊಲೀಸ್ ಠಾಣೆಗೆ ಹೋಗಿದೆವು। ಆದರೆ ಸಿದ್ದಪ್ಪ ಕಸನ್ನವರ್ ನಮ್ಮನ್ನು ಅಪಹರಣ ಮಾಡಿಕೊಂಡಿದ್ದಾರೆ, ನಮ್ಮ ಅಧಿಕಾರ ಅವಧಿಯಲ್ಲಿ ಭ್ರಷ್ಟಾಚಾರವಾಗಿದೆ ಎಂದು ದೂರಿದ್ದಾರೆ। ಸುಳ್ಳು ಆರೋಪ, ತಮ್ಮ ಜಗಳದ ಮಧ್ಯೆ ನಮ್ಮ ತೀಜುವದೆ ಮಾಡುವುದು ಸರಿಯಲ್ಲ, ಕಳಸನ್ನವರ್ ಅವರ ಹೋರಾಟಕ್ಕೆ ನಮ್ಮ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ನೀಡುತ್ತೇವೆ। ಅವರು ಆರೋಪ ಮಾಡಿರುವ ಹಿಂದಿನ ಅವಧಿಯ ಬಗ್ಗೆ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಸಿಇಒ ತನಿಖೆ ಮಾಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದರು। ಸಿದ್ದಪ್ಪ ಕಳಸನ್ನವರ್ ಪತ್ನಿ ಗಂಗವ್ವ ಕಳಸನ್ನವರ್ ಗುಡಿಗೇರಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಹಾಗೂ ಸದಸ್ಯರಾದ ಮುಕ್ತಂಬ ಸಾಬ್ ಹುಲಗೂರು ಸೇರಿದಂತೆ 9 ಜನರ ಮೇಲೆ ಸುಳ್ಳು ಆರೋಪ ಮಾಡಿ ದೂರು ನೀಡಿದ್ದಾರೆ। ಅವರ ವೈಯಕ್ತಿಕ ಜಗಳಕ್ಕೂ ನಮಗೆ ಸಂಬಂಧವಿಲ್ಲದಿದ್ದರೂ ಸಹ ತಾವು ಮಾಡಿರುವ ಅಪರಾಧ ಮುಚ್ಚಿಕೊಳ್ಳಲು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಅನವಶ್ಯಕವಾಗಿ ನಮ್ಮ ಮೇಲೆ ದೂರು ದಾಖಲಿಸಿದ್ದಾರೆ ಎಂದು ಹೇಳಿದರು। ಸಿದ್ದಪ್ಪ ಕಳಸನ್ನವರ್ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಎಂದು ಹೇಳಿದರು। ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಈಗಿರತಕ್ಕಂತ ಆಡಳಿತ ಮಂಡಳಿದೆ ಅವರವರ ಅದಕ್ಕೆ ಅವ ಕೇಳಕತ್ತಾನ, ಆದ್ದರಿಂದ ಇವರು ಸದಸ್ಯರು ಅಧ್ಯಕ್ಷರು ಅದರ ಇನ್ವಾಲ್ವ್ ಆಗ್ಯಾರ ಅಂತ ತಪ್ಪು ಕಲ್ಪನೆ ಆಗ್ತೈತಿ ಬಹಳಷ್ಟು ಹೊರಗಿನ ಕಲ್ಪನೆ ಅದಾಗಬಾರ್ದು ಅನ್ನುವಂಥ ಉದ್ದೇಶಕ್ಕೆ ನಾವು ಪತ್ರಿಕಾ ಪ್ರಶಸ್ತಿ ತನಿಖೆ ಬಗ್ಗೆ ತನಿಖಾ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಅವರು। ಹೌದಾ, 2.5 ತಿಂಗಳು 3 ವರೆ ತನಿಖೆ ಸಿಕ್ಕಿ ಅವ್ರಿಗೇನು ತನಿಖೆನಾಗಿಲ್ಲ, ತನಿಖೆ ರಿಪೋರ್ಟ್ ಕೊಟ್ಟಿಲ್ಲ ಅವ್ರಿಗೆ ಪರಿಪೂರ್ಣವಾದಂತಹ ತನಿಖೆ ಮುಗಿದಿಲ್ಲ, ಪ್ರಗತಿ ಹಂತದೊಳಗೆ ಇದೆ ಅಂತ ಹೇಳ್ತಾರೆ ಅವರು। ಈ ಕುರಿತಾಗಿರುತ್ತಲ್ಲ ನಮ್ದು ಗಮನ ಐತಿ, ಯಾವುದೇ ವ್ಯಕ್ತಿಗೆ ಸ್ವಾತಂತ್ರ್ಯ ಐತಿ, ಯಾವುದೇ ಒಂದು ಸರ್ಕಾರದ ಅನುದಾನಗಳ ಬಳಕೆಯಲ್ಲಿ ದುರ್ಬಳಕೆ ಆದ ಅವ್ಯವಹಾರ ಆದ್ರೆ ಅದನ್ನ ತನಿಖೆ ಮಾಡ್ಲಿಕ್ಕೆ ಯಾರು ಬರ್ತಾರೆ ಅವ್ರ ಜೊತೆ ನಮ್ದು ಗಮನ ಐತಿ। ಈ ಕುರಿತಾಗಿ ಫೈನಲ್ ಆಗಿ ಪಂಚಾಯತ್ ರಾಜ್ ಇಲಾಖೆಯೊಳಗೆ ನಮ್ಮ ಜಿಲ್ಲಾ ಮಟ್ಟದೊಳಗೆ ಅಂತಂದ್ರೆ ಸಿಇಒ ಅವರು ಮುಖ್ಯಸ್ಥರು, ಆ ಸಿಇಒ ಅವರು ಬಂದು ಏನು ಅವ್ರಿಗೆ ಹೋದ ವರ್ಷ ಇನ್ನೂ ನಮ್ದು ಕಮಿಟಿ ಫಾರ್ಮೇಷನ್ ಆಗಿದ್ದಿಲ್ಲ, ಅವಾಗ ಬಂದು ಆಸೆಸ್ಮೆಂಟ್ ಕೊಟ್ಟು ಹೋಗ್ಯಾರ। ಆದ್ರೆ ಅದಕ್ಕಾಗಿ ನೀನು ಅಲ್ಲಿ ಅಲ್ಲಿ ಪ್ರಯತ್ನ ಮಾಡುವ ಅಲ್ಲಿ ಸ್ಟ್ರೈಕ್ ಕುಂದ್ರು ಅದಕ್ಕೆ ನಾವು ಬೇಕಾದ್ರೆ ಬರ್ತೇವೆ ಅಂತ ಹೇಳಿದ್ವಿ, ಆದ್ರೆ ಆ ಕೆಲಸ ಅವ್ನು ಮಾಡಲಿಲ್ಲ। ಸುಮ್ಸುಮ್ನೆ ಇದು ತನ್ನ ಬಂದ ಮೇಲೆ ಬಂದಂತ ಆರೋಪದಿಂದ ನುಣ್ಚಿಕೊಳ್ಳಕ ಮತ್ತು ಅದೇನು ಕಂಪ್ಲೀಟ್ ಆಗೈತಿ ಅದರಿಂದ ಪಾರಾಗ್ಲಿಕ್ಕೆ ಅಥವಾ ಜಾಮೀನನ್ನು ಪಡೆದುಕೊಳ್ಳಲಿಕ್ಕೆ ಆ ಒಂದು ಉದ್ದೇಶ ಇಟ್ಕೊಂಡು ಸುಮ್ ಸುಮ್ಮನೆ ನಮ್ಮಗಳ ಹೆಸರುಗಳ ಮೇಲೆ ಹಾಕಿ ಉಸಾಪುರ ಇಷ್ಟೆಲ್ಲ ನಾಟಕ ಬೆಳವಣಿಗೆ ಆಗಿದಾವ ಸ್ಪಷ್ಟಪಡಿಸಿ ಈ ಪ್ರಕರಣಕ್ಕೆ ನಿಮ್ಗೆ ಸಂಬಂಧ ಇಲ್ಲ ಇಲ್ಲ ನಮ್ಗೆ ಸಂಬಂಧ ಅಷ್ಟ ಸ್ಪಷ್ಟಪಡಿಸ್ಬಿಡಿ ಅವ್ಯವಹಾರ ಪ್ರಕರಣಕ್ಕೂ ಸಂಬಂಧ ಇದೆ। ಆದ್ರೆ ಊರೊಳಗೆ ಏನಾದರೂ ಘಟನೆಗಳಾದ್ರೆ ಸ್ವಾಭಾವಿಕ ನಮ್ಗೆ ಕರೀತಾರೆ, ಕದಾಗ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಅಧ್ಯಕ್ಷರಲ್ಲಿ ಊರು ಹಿರಿಯರಾಗಲಿ ಹೋಗುದು ವಾಡಿಕೆ, ಆ ಪ್ರಕಾರ ಹೋಗಿದ್ವಿ ನಾವು ಅಧ್ಯಕ್ಷರು ಕೂಡ ಹೋಗಿದ್ವಿ। ಅವತ್ತಿನ ದಿವಸ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸಿದ್ದಪ್ಪ ಕಳ್ಸಣ್ಣರ ನಾವು ನನ್ನ ಪಕ್ಕದಾಗ ಬಂದು ಕುಂತ್ಕೊಂಡು ನಮ್ಮ ಗಮನ ಮಾತಾಡ್ತಿಲ್ಲ, ಭಾಳ ದೊಡ್ಡ ಬಂದು ಅಂತೇಳಿ ಇಲ್ಲ ಒಂದು ರಥಾಸಾರ ತಗೊಂಡಂತೇಳಿ ನಮ್ಮ ವಿಚಾರಧಾರೆ ಏನು ಆದಷ್ಟು ಸಾಧ್ಯದ ಮಟ್ಟಿಗೆ ಎರಡೂ ಬದಿಯವರಿಗೆ ತಂಟೆ ಮಾಡಿಕೊಂಡವ್ರಿಗೆ ಹೊಂದಾಣಿಕೆಯಲ್ಲಿ ರಾಜಿ ಮಾಡಿಬಿಡಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ದೆವು ನಾವು। ಆದ್ರೆ ಈ ಮನುಷ್ಯ ಸಿದ್ದಪ್ಪ ಕಳ್ಸಣ್ಣರ ನಾವು ನಮ್ಗೆ ಯಾವುದೂ ಅದ್ರ ಬಗ್ಗೆ ಹೇಳೇ ಇಲ್ಲ, ಒಳಗೆ ಬಂದ ಒಳಗೆ ಹೋಗ್ಬಿಟ್ಟು ಕೂಡಿಸ್ಬಿಟ್ಟು ತಂಟೆ ಮಾಡ್ಕೊಂಡ ತಂಟೆ ಮಾಡ್ಕೊಂಡು ಹೋಗುವಾಗ ನಾವು ಇದ್ದಿದ್ದನ್ನು ಕಂಡು ಅಪಹಾರ ಮಾಡಿಕೊಂಡು ಏ ಇದು ಬೇರೆ ಇದು ಪ್ರಕರಣ ಇದೆ, ಇದು 3.5 ಕೋಟಿ ಪಂಚಾಯತಿ ಅವ್ಯವಹಾರ ಅಂತ ರಾಜಕೀಯ ಇದು ಅದಕ್ಕೆ ಇದು ಬೇರೆ ಐತದ ಅಂತೇಳಿ ಅನ್ಕೊಂತ ಬಂದ ಬಂದು ಮಾರನೇ ದಿವಸ ಪತ್ರಿಕೆ ಅಲ್ಲ ಈ ಸಾಮಾಜಿಕ ಜಾಲತಾಣದೊಳಗೆ ಎಲ್ಲ ಇದ್ದಿಂಥವ್ರು ಬಂದು ಉದ್ದೇಶಪೂರ್ವಕವಾಗಿ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅವರು ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡ್ಸ್ಯಾರ ಎರಡು ಕಡೆ ದೂರ ದಾಖಲಾಗಿಲ್ಲ, ಒಂದ್ ಕಡೆ ದೂರ ದಾಖಲಾಗಿತ್ತು ಸರ್, ದೂರು ಒಂದ್ ಕಡೆ ದಾಖಲಾಗಿತ್ತು, ಕೋಟಿ ಗೌಡ ಕಡೆ ದೂರ ದಾಖಲಾಗಿ ಒಂದ್ ಕಳಸ ಕಡೆ ದೂರ ದಾಖಲಾತಿ ಆಗಿಲ್ಲ।
ಪತ್ನಿ ಅವರು ಬಂದಂತ ಪೊಲೀಸರ ಮುಂದೆ ಹೇಳಿ ಕೊಟ್ಟಿದ್ದಾರೆ. ಏನಂತ ಇಂತಿಂತ ಜನರು ಕೂಡ್ಕೊಂಡು ಹೊಡೆದ್ರು, ಮತ್ತೆ ಇಂತಿಂತ ಅವ್ರು ಹಿಂಗೆ ಬಂದು ಬೀದಾಡಿದ್ರು. ಅದ್ರೊಳಗೆ ಸುಮಾರು 9 ಮಂದಿ ಆರೋಪಿಗಳು ಮಾಡ್ಯಾರ. ಅದ್ರಾಗ ಅಧ್ಯಕ್ಷರ ಹೆಸರು ಕುಡಿಸ್ಯಾರ, ನಮ್ಮ ಹೆಸರು ಕುಡಿಸ್ಯಾರ. ಮತ್ತು ಮೇಲಾಗಿ ಊರಲ್ಲಿ ಇಲ್ಲ ಪಾಪ ಆ ಮಾತೀಶ್ ಕೂಡ್ಕೊಡ್ರಂತ ಕುಬೇಳದಲ್ಲಿರ್ತಾರೆ. ಆಮೇಲೆ ಅಂಗಡಿ ಕುರುಡಪ್ಪ ಅಂತೇಳಿ ಅವರು ಊರಲ್ಲಿ ಇಲ್ಲ, ಆ ಬಸವರಾಜ ಹಿರೇಮಠ ಅಂತೇಳಿ ಅವ್ರಿಗಂತೂ ಪ್ರಕರಣದ ಬಗ್ಗೆ ಯಾವುದ್ರ ಬಗ್ಗೆ ಗೊತ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಗಂಗಾ ಮಾಕೊಂಡ್ಕೊಳ್, ಸದಸ್ಯರಾದ ಶಿಕ್ಕಪ್ಪ ಕೊರಟಿ, ಪರಮೇಶಪ್ಪ ಹಸ್ಬಿ, ಈರವ್ವ ಮಾಮನೂರು ಮಠ, ಅನಸವ್ವ ಬಡಿಗೇರ್, ಚಿದಾನಂದ ಕುಮಾರ್, ಲಕ್ಷ್ಮವ್ವ ರೊಟ್ಟಿ, ಪಾರ್ವತಿವ ಶಂಶಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮಂಜುನಾಥ್ ಶಿವಕುಮಾರ್ ಎಸ್ ನೈನ್ ಟಿವಿ ಕುಂದಗೋಳ.